ಉರಿಉರಿ ಬಿಸಿಲಾಗಿ ನಿಮಗೆ ನೆರಳು ಕೊಟ್ಟು ನಿಮ್ಮನ್ನು ರಕ್ಷಿಸತಕ್ಕಂತ ಈ ಗಿಡ ಮರ ಏನದವಲ್ಲ, ನೆರಳಿಗಿಂತ ಹೆಚ್ಚಾಗಿ ನಿಮಗೆ ಅತಿ ಅವಶ್ಯಕ ಇರತಕ್ಕಂತ ಆಕ್ಸಿಜನ್ ತಯಾರು ಮಾಡಿಕೊಡ್ತಕ್ಕಂಥ ಕಾರ್ಖಾನೆಗಳದಾವ ನೆನಪಿಡ್ರಿ. ಅದಕ್ಕೆ ನಾ ಹೇಳ್ತೀನಿ, ಸಾವಿರದ ಒಂದು ಗಿಡ ನೆಟ್ಟು ಕ್ಯಾಮ್ರಾಕ್ಕೆ ಪೋಸ್ ಕೊಟ್ಟು ಪ್ರಚಾರ ಪಡ್ಕೊಳ್ಳು, ನೀವು ಒಂದು ಮಾತು ಕೇಳ್ರಿ, ಸಾವಿರದ ಒಂದು ಗಿಡ ನೆಡೋಕ್ಕಿಂತ ಸಾವು ಇರದ ಒಂದು ಗಿಡ ನೆಡ್ರಿ. ಸಾವಿರದ ಒಂದು ಗಿಡ ನೆಡೋಕ್ಕಿಂತ ಸಾವು ಇರದ ಒಂದು ಗಿಡ ನಡಿ. ಅದನ್ನು ನಿಮ್ಮ ಮಕ್ಕಳಂತೆ ನೀರು ಹಾಕಿ ಪೋಷಿಸಿ ಬೆಳೆಸಿ. ನೀವು ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಜಗತ್ತಿಗೆ ಏನು ಕೊಡಬಲ್ಲರಿ ಇದಕ್ಕಿಂತ ಹೆಚ್ಚಿಗೆ? ದಯವಿಟ್ಟು ಇಂಥದೊಂದು ಚಿಕ್ಕ ಕೆಲಸವನ್ನು ಮಾಡಿ, ಮುಂದಿನ ಪೀಳಿಗೆಗಾಗಿ ನಿಮ್ಮ ಒಂದು ಕರುಣೆ ಇರಲಿ. ಗಿಡಗಳನ್ನು ಕಡಿಯೋದು ಗೊತ್ತು, ನಿಮಗೆ ಬೆಳೆಸುವುದು ಗೊತ್ತಿಲ್ಲ. ಅದಕ್ಕಾಗಿ ಸಾಲು ಮರದ ತಿಮ್ಮಕ್ಕನಂತವರು ಇವತ್ತ ಪದ್ಮಶ್ರೀ ಪದ್ಮವಿಭೂಷಣ ತಗೊಳ್ಳುವಂತಾಗಿದೆ. ಕೇವಲ ಸಾಲು ಮರದ ತಿಮ್ಮಕ್ಕರೇ ಆಗಬೇಕಾಗಿಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಡಾಕ್ಟರ್ MC ತಪ್ಸಟ್ಟಿಯವರು, ಅವರು ಕೂಡ ಸಾಲು ಮರದ ತಿಮ್ಮಕ್ಕನ ಸಾಲಿನಲ್ಲೇ ಹೊರಟಿದ್ದಾರೆ. ಅವರ ಸಾಲಿನಲ್ಲಿ ಇನ್ನಷ್ಟು, ಅವರ ಗರಡಿಯೊಳಗೆ ಇನ್ನಷ್ಟು ಜನ ತಯಾರಾಗ್ತಾ ಇದ್ದಾರೆ. ಇದು ಕೇವಲ ಕೆಲವೇ ಜನರಿಗೆ ಸೀಮಿತರಾಗಬಾರದು. ನಾವು ಈ ಆಂದೋಲನದಲ್ಲಿ ಪಾಲ್ಗೊಳ್ಬೇಕು. ಈ ಹೇಗೆ ಜಗ್ಗಿ ವಾಸುದೇವ್ ಸದ್ಗುರು ಹೇಗೆ ಸೇವ್ ಸಾಯಿಲ್ ಅಂತಕೊಂಡು ಒಂದು ಆಂದೋಲನ ಶುರು ಮಾಡಿದಾರ, ಹಾಗ ನಾವು ಈ ಗಿಡಮರಗಳನ್ನ ಇಂಥ ಮಾಡ್ತಾ ಇದ್ದಾರೆ. ಗಿಡಮರಗಳನ್ನ ಬೆಳೆಸಿ ಒಂದು ಮಗು ಒಂದು ಗಿಡ, ಹೀಗೆಲ್ಲ ಸ್ಲೋಗನ್ಸ್ ಭಾಳ ಬಂದಾವ ಇರಲಿ. ಅದಕ್ಕೆ ಒಂದು ದಯವಿಟ್ಟು ನಿಮ್ಮ ಪ್ರಜ್ಞೆಗೆ ನಿಮ್ಮ ಪ್ರಜ್ಞೆ ಮೆಚ್ಚುವಂತೆ ಮತ್ತೆ ಬೇರಾರು ಆಗಬಾರ್ದು, ಮೆಚ್ಚಬಾರ್ದು. ನಿಮ್ಮ ಪ್ರಜ್ಞೆ ಮೆಚ್ಚಿರಬೇಕು ಅಂತ ಒಂದು ಕೆಲಸವನ್ನ ಮಾಡೋದು ಏನಾರಿದ್ರೆ ಒಂದು ಗಿಡ ನಡ್ರಿ. ಶ್ರೀ ಗುರುದೇವ್.